ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಟಚ್ ಫಾರ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಫೋನ್ಪೇನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೇಗೆ ರೀಚಾರ್ಜ್ ಮಾಡಬಹುದು ಹಾಗೂ ರೀಚಾರ್ಜ್ ಮಾಡಿದಾಗ ಬರುವ ರಿಡೀಮ್ ಕೋಡನ್ನು ಹೇಗೆ ಯೂಸ್ ಮಾಡಬಹುದು ಹಾಗೂ ಪ್ಲೇಸ್ಟೋರ್ನಲ್ಲಿ ಯಾವ ಯಾವ ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿಯಾದ ಇಂಟರ್ಫೇಸ್ ಬರುತ್ತದೆ. ಈ ಇಂಟರ್ಫೇಸನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಸಿ ಆಲ್ ಎಂಬ ಆಪ್ಷನ್ ಇರುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತದೆ. ಇದರಲ್ಲಿ ಕೆಳಗೆ ಬಂದರೆ ಗೂಗಲ್ ಪ್ಲೇ ಎಂದು ಆಪ್ಷನ್ ಇರುತ್ತದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿ ಓಪನ್ ಆಗುತ್ತದೆ. ಇಲ್ಲಿ ಗೂಗಲ್ ಪ್ಲೇನವರು ಇವಾಗ ಹೊಸ ಅಪ್ಡೇಟ್ ಅನ್ನು ಮಾಡಿದ್ದಾರೆ ಸ್ನೇಹಿತರೆ. ಅದೇನೆಂದರೆ ಮೊದಲು ಮಿನಿಮಮ್ 100 ರೂಪಾಯಿಗಳನ್ನು ರೀಚಾರ್ಜ್ ಮಾಡಬೇಕಿತ್ತು ಸ್ನೇಹಿತರೆ, ಆದರೆ ಇವಾಗ ಮಿನಿಮಮ್ 10 ರೂಗಳನ್ನು ರೀಚಾರ್ಜ್ ಮಾಡಬಹುದು. ಈ ಫ್ಯೂಚರ್ ಇವಾಗ ಕೆಲವೇ ದಿನಗಳ ಹಿಂದೆ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಈ ಫ್ಯೂಚರ್ ಖಂಡಿತ ಎಲ್ಲರಿಗೂ ಯೂಸ್ ಆಗುತ್ತದೆ. ಸೊ ನಾವಿವಾಗ 10 ರೂಪಾಯಿಗಳನ್ನು ಹಾಕಿ ಕೆಳಗಡೆ ಪೇ ಮೇಲೆ ಕ್ಲಿಕ್ ಮಾಡೋಣ. ನಂತರ ಈ ರೀತಿ ಬರುತ್ತದೆ. ಇದಾದ ನಂತರ ನಾವು ಫೋನ್ಪೇ ಹಿಸ್ಟ್ರಿಗೆ ಹೋಗಿ ನಾವು ರೀಚಾರ್ಜ್ ಮಾಡಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈ ರೀತಿ ಓಪನ್ ಆಗುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ 10 ರೂಗಳ ಕೆಳಗೆ ರೀಚಾರ್ಜ್ ಕೋಡ್ ಅಂತ ಬಂದಿದೆಯಲ್ಲ, ಅದೇ ನಮ್ಮ ರಿಡೀಮ್ ಕೋಡ್ ಸ್ನೇಹಿತರೆ. ಅದನ್ನು ಪಕ್ಕದಲ್ಲಿರುವ ಕ್ಲಿಪ್ ಬೋರ್ಡ್ ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿದಾಗ ಈ ರಿಡೀಮ್ ಕೋಡ್ ಕಾಪಿ ಆಗುತ್ತದೆ. ಕಾಪಿ ಮಾಡಿಕೊಂಡ ನಂತರ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ನಂತರ ಮೇಲೆ ಕಾಣುತ್ತಿರುವ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ಪೇಮೆಂಟ್ ಅಂಡ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ರಿಡೀಮ್ ಗಿಫ್ಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಓಪನ್ ಆಗುತ್ತದೆ. ಇಲ್ಲಿರುವ ಎಂಟರ್ ಕೋಡ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ನಂತರ ಪೇಸ್ಟ್ ಅಂತ ಕೇಳುತ್ತದೆ, ಪೇಸ್ಟ್ ಕೊಡಿ. ಈ ರೀತಿ ರಿಡೀಮ್ ಕೋಡ್ ಬರುತ್ತದೆ. ನಂತರ ಕೆಳಗಡೆ ಇರುವ ರಿಡೀಮ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕನ್ಫರ್ಮ್ ಅಕೌಂಟ್ ಅಂತ ಬರುತ್ತದೆ. ಇದರಲ್ಲಿ ಕೆಳಗಡೆ ನಮ್ಮ ಜಿಮೇಲ್ ಅಡ್ರೆಸ್ ಬರುತ್ತದೆ, ಅದನ್ನು ಒಂದು ಸಲ ಕನ್ಫರ್ಮ್ ಮಾಡಿಕೊಳ್ಳಬೇಕು. ಕನ್ಫರ್ಮ್ ಮಾಡಿಕೊಳ್ಳದಿದ್ದರೆ ಬೇರೆ ಜಿಮೇಲ್ ಇದ್ದರೆ ಆ ಜಿಮೇಲ್ನ ಪ್ಲೇಸ್ಟೋರ್ಗೆ ರೀಚಾರ್ಜ್ ಆಗುತ್ತದೆ. ಆದ್ದರಿಂದ ದಯವಿಟ್ಟು ಖಂಡಿತ ಕನ್ಫರ್ಮ್ ಮಾಡಿಕೊಳ್ಳಿ. ನಂತರ ಸಕ್ಸಸ್ಫುಲಿ ರಿಡೀಮ್ ಅಂತ ಬರುತ್ತದೆ. ಕೆಳಗಡೆ ಎಷ್ಟು ಆ್ಯಡ್ ಆಗಿದೆ ಎಂದು ತೋರಿಸುತ್ತದೆ ಮತ್ತು ಬ್ಯಾಲೆನ್ಸ್ ಅನ್ನು ತೋರಿಸುತ್ತದೆ. ಇದರಲ್ಲಿ ಮೇಲೆ ಗೂಗಲ್ ಪ್ಲೇ ಬ್ಯಾಲೆನ್ಸ್ನಲ್ಲಿ ನಮ್ಮ ಮೊತ್ತವನ್ನು ತೋರಿಸುತ್ತದೆ. ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ 10 ರೂಗಳು ಬ್ಯಾಲೆನ್ಸ್ ಅನ್ನು ತೋರಿಸುತ್ತಿದೆ. ಸ್ನೇಹಿತರೆ, ಇವಾಗ ನಾನು ಉದಾಹರಣೆಗೆ ಈ 10 ರೂಗಳಿಗೆ ಇನ್ನೂ ಸ್ವಲ್ಪ ಅಮೌಂಟ್ ಅನ್ನು ರೀಚಾರ್ಜ್ ಮಾಡಿ ತೋರಿಸುತ್ತೇನೆ. ಅದು ಈ 10 ರೂಪಾಯಿಗೆ ಹೇಗೆ ಆ್ಯಡ್ ಆಗುತ್ತದೆ ಎಂದು ನೋಡೋಣ. ಬನ್ನಿ, ಮತ್ತೆ ನಾವು ಪ್ಲೇಸ್ಟೋರ್ಗೆ ಬಂದು ಕೆಳಗಡೆ ಇರುವ ಮೋರ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಅಮೌಂಟ್ ಅನ್ನು ಹಾಕಿ ರೀಚಾರ್ಜ್ ಮಾಡಬೇಕು. ನಾನು ಮೊದಲೇ 250 ರೂಗಳನ್ನು ರೀಚಾರ್ಜ್ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನು ಇವಾಗ ರಿಡೀಮ್ ಮಾಡಿ ತೋರಿಸುತ್ತೇನೆ ಸ್ನೇಹಿತರೆ. ಇದರಲ್ಲಿ ಕ್ಲಿಪ್ ಬೋರ್ಡ್ ಮೇಲೆ ಪ್ರೆಸ್ ಮಾಡಿ ರಿಡೀಮ್ ಕೋಡನ್ನು ಕಾಪಿ ಮಾಡಿ, ನಂತರ ಗೂಗಲ್ ಪ್ಲೇಸ್ಟೋರ್ ಆ್ಯಪ್ ಓಪನ್ ಮಾಡಿ ಮೇಲಿರುವ ಫೋಟೋ ಮೇಲೆ ಕ್ಲಿಕ್ ಮಾಡಿ, ನಂತರ ಪೇಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ರಿಡೀಮ್ ಗಿಫ್ಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತದೆ. ಇದರಲ್ಲಿ ಎಂಟರ್ ಕೋಡ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಕೊಡಬೇಕು. ಕೊಟ್ಟ ನಂತರ ಈ ರೀತಿ ಬರುತ್ತದೆ. ನಂತರ ಕನ್ಫರ್ಮ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಜಿಮೇಲ್ ಅಡ್ರೆಸ್ಸನ್ನು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದ ನಂತರ ಕನ್ಫರ್ಮ್ ಕೊಡಿ. ನಂತರ ಸಕ್ಸಸ್ಫುಲಿ ಅಂತ ಬರುತ್ತದೆ. ನಂತರ ಕೆಳಗಡೆ ಎಷ್ಟು ಅಮೌಂಟ್ ಅಂತ ತೋರಿಸುತ್ತದೆ. ಆಮೇಲೆ ಈ ಪೇಜ್ನಲ್ಲಿ ಬಂದು ನೋಡಿದರೆ ಇಲ್ಲಿ ಅಮೌಂಟ್ ಆ್ಯಡ್ ಆಗಿರುತ್ತದೆ ಸ್ನೇಹಿತರೆ. ಮೊದಲು 10 ರೂಗಳು ಬ್ಯಾಲೆನ್ಸ್ ಇತ್ತು ಸ್ನೇಹಿತರೆ, ಇವಾಗ 250 ಆ್ಯಡ್ ಮಾಡಿದ್ದೇನೆ. ಟೋಟಲ್ 260 ಅಮೌಂಟನ್ನು ತೋರಿಸುತ್ತದೆ ನೋಡಿ ಸ್ನೇಹಿತರೆ. ಇವಾಗ ನಾವು ಪ್ಲೇಸ್ಟೋರ್ನಲ್ಲಿ ಆ್ಯಪ್ಗಳನ್ನು ಪರ್ಚೇಸ್ ಮಾಡಬಹುದು, ಗೇಮ್ಗಳನ್ನು ಪರ್ಚೇಸ್ ಮಾಡಬಹುದು, ಇನ್ನೂ ಅನೇಕ ರೀತಿಯ ಈ ಮೊತ್ತವನ್ನು ಯೂಸ್ ಮಾಡಿಕೊಳ್ಳಬಹುದು. ಇಷ್ಟು ಸ್ನೇಹಿತರೆ, ಫೋನ್ಪೇನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೇಗೆ ರೀಚಾರ್ಜ್ ಮಾಡಬಹುದು
ಮತ್ತು ರಿಡೀಮ್ ಕೋಡ್ ಅನ್ನು ಹೇಗೆ ಯೂಸ್ ಮಾಡಿಕೊಳ್ಳಬಹುದು ಎಂಬುದರ ಮಾಹಿತಿ ಆಯಿತು. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.